ಚಾಮುಂಡಿ ಬೆಟ್ಟದಲ್ಲಿರುವಂತಹ ಮಹಿಷಾಸುರ ಮರ್ದಿನಿ ಯಾರು ಅನ್ನುವಂತ ಇಂಟ್ರೆಸ್ಟಿಂಗ್ ಚರ್ಚೆ ನ್ಯೂಸ್ ಫಸ್ಟ್ ಸ್ಟುಡಿಯೋನಲ್ಲಿ ಆಗ್ತಾ ಇದೆ. ಜೈನ ಯಕ್ಷಿಣಿ ಅಂತ ಹೇಳಿ ನನ್ನ ಅಭಿಪ್ರಾಯ ಅಂತ ಹೇಳಿ ನಂಜರಾಜ್ ಅರಸ್ ಸರ್ ಹೇಳ್ತಾ ಇದ್ದಾರೆ. ಆದ್ರೆ ಶಲ್ವಪಿಳಿ ಅಯ್ಯಂಗಾರ್ ಸರ್ ಇದನ್ನ ಒಪ್ಪಿಕೊಬೇಕಲ್ಲ, ಅವರೇನ್ ಹೇಳ್ತಾರೆ, ಅವರ ಪಾಯಿಂಟ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಎಸ್ ಸರ್, ಮೊದಲನೆಯದಾಗಿ ನಾವು ಗಂಗರ ಇತಿಹಾಸದ ಬಗ್ಗೆ ನಮ್ಮ ಪ್ರೊಫೆಸರ್ ಅವರು ಒಂದು ಮಾತನ್ನು ಹೇಳಿದರು. ಗಂಗರು ಜೈನರು ಅನ್ನುವಂತಹ ಒಂದು ಮಾತನ್ನು ಅವರು ಹೇಳಿದರು. ಅದನ್ನು ಸ್ಪಷ್ಟವಾಗಿ ನಿರಾಕರಿಸಬಹುದು. ಯಾಕೆ ಅಂತಂದರೆ ಗಂಗರ ಆರಂಭಕಾಲದ ಶಾಸನಗಳನ್ನೆಲ್ಲ ನೋಡಿದ್ರೆ ಅಪ್ ಟು 7th 8th ಸೆಂಚುರಿ ಅವರು ಪರಮ ವೈದಿಕರು. ಯಾಕೆ ಅಂತಂದರೆ ಎಲ್ಲ ಶಾಸನಗಳಲ್ಲಿಯೂ ಅವರು ತಮ್ಮನ್ನು ತಾವು ಸಪ್ತಮಾತೃಕೆಯಿಂದ ಅಭಿರಕ್ಷಿತರಾದವರು ಮತ್ತು ಇಂತಿಂಥ ಗೋತ್ರಕ್ಕೆ ಸೇರಿದವರು ಮತ್ತು ನಾವು ಪರಮ ವೈದಿಕರು ಅಂತ ಹೇಳ್ಕೊಂಡಿದ್ದಲ್ದೇ ಅನೇಕ ವೈದಿಕ ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ದಾರೆ. ಆದರೆ 7-8 ಶತಮಾನದ ನಂತರ ಆ ಕುಟುಂಬದವರು ಜೈನರಾಗಿ ಬದಲಾವಣೆ ಆಗಿದ್ದಾರೆ. ಅದರಲ್ಲೇನು ಎರಡನೇ ಮಾತಿಲ್ಲ, ರಾಚಮಲ್ಲ ಮುಂದಕ್ಕೆ ಬಂದವರೆಲ್ಲರೂ. ಆದರೆ ಆರಂಭದ ಅರಸರು ಯಾರಿದ್ದರು ಅವರೆಲ್ಲರೂ ವೈದಿಕ ಧರ್ಮವನ್ನೇ ಅನುಸರಿಸ್ತಿದ್ರು ಅಂತ ಅವರ ಶಾಸನಗಳು, ಅವರ ದಾಖಲೆಗಳು, ಅವರ ದೇವಾಲಯಗಳು ನಮಗೆ ಹೇಳ್ತವೆ. ಹಾಗಾಗಿ ಚಾಮುಂಡಿ ಬೆಟ್ಟದಲ್ಲಿ ಇದ್ದಂತಹದ್ದು ಜೈನ ಯಕ್ಷಿಯೇ ಅನ್ನುವಂತಹ ಪ್ರಶ್ನೆ ಬರ್ತದೆ. ಈಗ ಜೈನ ಧರ್ಮವನ್ನು ನಾವು ನೋಡಿದಾಗ ಜೈನ ಧರ್ಮದ ನುಮಿನಾಥನ ಯಕ್ಷಿ ಚಾಮುಂಡ ಅನ್ನೋದನ್ನು ಅರಸರು ಹೇಳಿದರು. ಆದರೆ ಆ 24 ಯಕ್ಷರು, 24 ಯಕ್ಷಿಣಿಯರು, 24 ತೀರ್ಥಂಕರರ ಲಕ್ಷಣಗಳನ್ನು ನೋಡಿದ್ರೆ ಜೈನ ಧರ್ಮದಲ್ಲಿ ಯಾವ ಚಾಮುಂಡಾ ಲಕ್ಷಣವನ್ನು ಹೇಳಿದಾರೋ ಅದು ಈ ಮೂರ್ತಿಯ ಚಾಮುಂಡಾ ಲಕ್ಷಣಕ್ಕೆ ಹೊಂದೋದಿಲ್ಲ. ಅಲ್ಲಿಗೆ ಇದು ಜೈನ ಯಕ್ಷಿ ಅಲ್ಲ ಅನ್ನೋದು ತೀರ್ಮಾನ ಆಗ್ಬಿಡುತ್ತೆ. ಯಾಕೆ ಅಂದರೆ ಈಗ ನೀವು ಯಕ್ಷಿ ಅನ್ನೋದನ್ನು ಹೇಳಬೇಕಾದ್ರೂ ಕೂಡ ಆ ವಿಗ್ರಹ ಅದಕ್ಕೆ ಮ್ಯಾಚ್ ಆಗಬೇಕೋ ಇಲ್ವೋ. ಆದರೆ ಆ ಲಕ್ಷಣಗಳಲ್ಲಿ ನಾನು ಕೂಡ ಅದನ್ನು ಪೂರ್ತಿ ಇದೇ ಸಂಶೋಧನೆಯನ್ನು ನಾನು ಮಾಡ್ತಾ ಇದ್ದೀನಿ. ಚಾಮುಂಡಿ ಬೆಟ್ಟದ ಬಗ್ಗೆ ನಾವಿಬ್ಬರೂ ಒಂದೊಂದು ಪುಸ್ತಕ ಬರೀತಾ ಇದ್ದೀವಿ. ಅವರು ಕೂಡ ಚಾಮುಂಡಿ ಬೆಟ್ಟದ ಬಗ್ಗೆ ಬರೀತಾ ಇದ್ದಾರೆ, ನಾನು ಚಾಮುಂಡಿ ಬೆಟ್ಟದ ಬಗ್ಗೆ. ನಾನು ಎಲ್ಲ ಆಯಾಮಗಳನ್ನು 360 ಡಿಗ್ರಿಯಲ್ಲಿ ನೋಡಿದ್ದೀನಿ. ಅಲ್ಲಿ ಕೆಲವು ಸಲ್ಲೇಖನದ ಗುರುತುಗಳು ಇದೆಯಾ ಅನ್ನೋದ್ರ ಬಗ್ಗೆನೂ ನಾನು ಚರ್ಚೆ ಮಾಡಿದ್ದೀನಿ. ಅಲ್ಲಿ ಜೈನರಿದ್ರ ಅನ್ನುವ ಚರ್ಚೆ ಬೇರೆ, ಆದರೆ ಇದು ಜೈನ ಮೂರ್ತಿಯೇ ಅಲ್ವೇ ಅನ್ನುವಂತಹ ಚರ್ಚೆ ಬರ್ತದೆ. ಸುತ್ತಲೂ 9 ಹಳ್ಳಿಗಳಲ್ಲಿ ಈಗಲೂ ಜೈನ ಬಸದಿಗಳಿದ್ದಾವೆ ಅಂತಾರಲ್ಲ. 9 ಹಳ್ಳಿಯಲ್ಲಿ ಇದೆ. ಯಾವುದೋ 9 ಹಳ್ಳಿಯಲ್ಲಿ ಇರುವ ಇದ್ರೆ ಮಧ್ಯದಲ್ಲಿ ಒಂದು ಇರಬಾರ್ದು ಅನ್ನೋದಕ್ಕೇನು ಇಲ್ಲ. ಯಾಕೆಂದ್ರೆ ಮಹಾಬಲೇಶ್ವರ ತೀರ್ಥದ ಬಗ್ಗೆ ಮಾತನಾಡುವಾಗ ಹೊಯ್ಸಳರ ಶಾಸನಗಳು ಸ್ಪಷ್ಟವಾಗಿ ಅದನ್ನ ಮಾರ್ಬಲ ತೀರ್ಥ ಅಂತ ಹೇಳ್ತವೆ, ಮತ್ತು ಅಲ್ಲಿ ಮಹಾಬಲಾದ್ರಿ ಅನ್ನೋದನ್ನ ಉಲ್ಲೇಖ ಮಾಡ್ತವೆ. ಮಹಾಬಲೇಶ್ವರನ ದೇವಾಲಯಕ್ಕೆ ದಾನವನ್ನ ಕೊಟ್ಟಿದ್ದನ್ನ ನಿರಂತರವಾಗಿ ಉಲ್ಲೇಖ ಮಾಡ್ತವೆ. ಆದರೆ ಚಾಮುಂಡಿ ಬೆಟ್ಟ ಯಾವಾಗ ಸ್ಥಾಪನೆಯಾಯಿತು, ಯಾರು ಸ್ಥಾಪನೆ ಮಾಡಿದ್ರು, ಆ ವಿಗ್ರಹ ಯಾವ ಶೈಲಿಯಲ್ಲಿದೆ ಅನ್ನೋದು ಯಾವ ವಿದ್ವಾಂಸನು ಹೇಳೋಕ್ಕಾಗೋದಿಲ್ಲ. ಕಾರಣ ಯಾರಿಗೂ ಅದು ಸ್ಪಷ್ಟವಾಗಿ ಯಾವ ದಾಖಲೆಯೂ ಇಲ್ಲ, ಎಲ್ಲವೂ ಊಹೆ ಅಷ್ಟೇ. ಈಗ ಇವರು ಜೈನ ಆಗಿರಬಹುದು ಅಂತ ಹೇಳ್ಬೋದೇ ಹೊರತು ಜೈನ ಆಗಿತ್ತು ಅನ್ನೋದಕ್ಕೆ ಇವ್ರ ಹತ್ರನೂ ಉದಾಹರಣೆಗಳು ಅಥವಾ ಸ್ಪಷ್ಟವಾದ ದಾಖಲೆಗಳಿಲ್ಲ. ನನಗೂ ಕೂಡ ಇದು ಗಂಗರ ಕಾಲದಲ್ಲೇ ಪ್ರತಿಷ್ಠೆ ಮಾಡಿದ ವಿಗ್ರಹ ಅಂತ ಹೇಳಕ್ಕೆ ನನಗೂ ದಾಖಲೆ ಇಲ್ಲ. ನಾವೆಲ್ಲ ಏನ್ ಮಾಡಬಹುದು ಅಂದ್ರೆ ಆಗಿರಬಹುದು ಅಂತ ಹೇಳ್ಬೋದು ಅಷ್ಟೇನೆ. ಆದರೆ ಈ ದೇವಿಯ ಬಗ್ಗೆ ನಮ್ಮ ಮೈಸೂರು ರಾಜವಂಶದಲ್ಲಿ ಮೊದಲನೇದಾಗಿ ಚಾಮುಂಡಿ ಅಂತ ನಂಬ್ತಾರೆ. ನಮಗೆ ತಿಳಿದಿರುವಂತೆ ಮೊದಲನೇ ಉಲ್ಲೇಖ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡಿಯು ಕುಳಿತಿಹಳು ಅನ್ನೋದನ್ನ ಕಂಠೀರವ ನರಸರಾಜ ವಿಧೇಯದಲ್ಲಿ ಗೋವಿಂದ ವೈದ್ಯ ಉಲ್ಲೇಖ ಮಾಡ್ತಾನೆ. ಆವತ್ತಿಗಾಗಲೇ ಅದು ಚಾಮುಂಡಿ ಮೈಸೂರಿನ ಅರಸರ ದೇವತೆಯಾಗಿತ್ತು ಮತ್ತು ಅಲ್ಲಿ ಪೂಜೆ ನಡೀತಿತ್ತು ಅನ್ನೋದು ನಮಗೆ ಗೊತ್ತಾಗ್ತದೆ. ಹಾಗಾಗಿ ಇದು ಜೈನ ಯಕ್ಷಿ ಅನ್ನೋದಕ್ಕೆ ನಮ್ಮ ಹತ್ರ ಯಾವ ಯಾವ ಆಧಾರಗಳು ಕಂಡುಬರುವುದಿಲ್ಲ. ಇದು ಒಂದೇದು. ಒಂದು ಸೆಕೆಂಡ್ ಹೇಳಿ ಸರ್, ನನ್ನ ಪ್ರಶ್ನೆ ನೀವು ಹೇಳಿದ್ರೆ ಕಂಠೀರವ ನರಸರಾಜ ಒಡೆಯರ್ ಗೋವಿಂದ ವೈದ್ಯ ಕಂಠೀರವ ನರಸರಾಜ ವಿಜಯಂ ಅಂತ ಒಂದು ಕಾವ್ಯ ಬರೀತಾರೆ. ಕರೆಕ್ಟ್. ಯಾವಾಗ? 1622-23 ಯಾವಾಗಲೂ ಬರೀತಾನೆ. ಅಲ್ಲಿ ಮಹಾಬಲಾದ್ರಿ ಬೆಟ್ಟ ಅಂಥೇಳಿ ಮಹಾಬಲನೇ ಅಧಿದೇವತೆ ಅಂತೇಳಿ ಹೇಳ್ತಾರೆ. ಅಲ್ಲಿ ಚಾಮುಂಡಿ ಇಹೇಳು ಅಂತ ಕುಳಿತಿಹಳು ಅಂದರೆ 10-11 ಇದ್ದಾಳೆ ಅನ್ನೋ ಲೆಕ್ಕ. ಅಲ್ಲಿ ಚಾಮುಂಡಿ ಇಹೇಳು ಅಂತಲೇ ಬರೆಯೋದು. ಅವಳು ಮೇಜರ್ ದೇವತೆ ಅಲ್ಲ, ಮಹಾಬಲನೇ ಅಧಿದೇವತೆ. ನನ್ನ ಪ್ರಶ್ನೆ ವಿಗ್ರಹ ಸ್ಥಾಪನೆ ಯಾವಾಗಾಯ್ತು, ಯಾರು ಮಾಡಿದ್ರು? ಅದು ಬಂದೆ
ಸ್ಥಾಪನೆ ಆದ ನಂತರ ವ್ಯಕ್ತಿಗಳು ಬಹಳಷ್ಟು ರೂಪಾಂತರ ಹೊಂದುತ್ತಾರೆ, ಪರಿವರ್ತನೆ ಹೊಂದುತ್ತಾರೆ, ಪ್ರತಿಯೊಂದಕ್ಕೂ ಬದಲಾವಣೆ. ಅಧಿಕಾರ ಯಾರ್ದಿರುತ್ತೆ ಆ ರೀತಿ ಬದಲಾವಣೆಗಳಾಗ್ತಾ ಇರ್ತವೆ. ಈ ಚಾಮುಂಡಿ 1827ರಲ್ಲಿ ಮುಂಬಡಿ ಕೃಷ್ಣರಾಜ ಒಡೆಯರು 7 ಅಂತಸ್ತಿನ ಗೋಪುರ ಕಟ್ಟುವವರೆಗೆ ಈ ಮಹತ್ವ ಇರಲಿಲ್ಲ ಚಾಮುಂಡಿಗೆ. ಸರಿ, ನಿಜ, ಅಲ್ಲ ದೇವಸ್ಥಾನ ಒಪ್ಪಿದ್ದೀವಿ ಆಯ್ತಾ. ಅವರು ಏನು ಬರೀತಾರೆ ಅದರಲ್ಲಿ 29 ಪಂಕ್ತಿಗಳ ಒಂದು ಶಾಸನವನ್ನು ಬರೀತಾರೆ, ಬರೆದು ಬೆಟ್ಟಲ್ಲಿ ಅಲ್ಲೇ ಹಾಕಿದ್ದಾರೆ. ಶ್ರೀ ಚಾಮುಂಡೇಶ್ವರಿ ದೇವಿ ಅಮ್ಮನವರಿಗೆ ಶ್ರೀ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಮೊದಲನೇ ಸಲ ಅವರು ಚಾಮುಂಡೇಶ್ವರಿ ಬೆಟ್ಟ ಅಂತ ಕರೆಯೋದು. ಅದುವರೆಗೂ ಅನ್ನೋದು ಮಹಾಬಲ ಬೆಟ್ಟ. ಓಕೆ ಆಯ್ತಾ. ಇಲ್ಲಿ ಗೋಪುರ 7 ಅಂತಸ್ತನ್ನು ಕಟ್ಟಿ ಚಾಮುಂಡೇಶ್ವರಿ ದೇವಿ ಅಂದ್ಬಿಟ್ಟು ಇವರೇ ಸಾಕಷ್ಟು ಗಿಫ್ಟ್ ಕೊಡ್ತಾರೆ ಮಹಾರಾಜರುಗಳ ಅನಂತರ ಬಂದವರು ಮಡೆಗಟ್ಟಲೆ ಕೊಡ್ತಾರೆ ಗಿಫ್ಟು. ಮುಮ್ಮಡಿಯವರ ಅವರು 3 ಜನ ಹೆಂಡ್ತಿರ್ದು ಭಕ್ತ ವಿಗ್ರಹವನ್ನು ಸ್ಥಾಪನೆ ಮಾಡ್ಕೊಂಡಿದ್ದಾರೆ ಸುಕನಾಸಿಲಿ. ಅವಾಗ ಒಂದು ಪ್ರಚಾರಕ್ಕೆ ಮುಂಚೆ ಏನಿತ್ತು, ಆ ಹಿಂದ್ಗಡೆ ಏನಾಗಿತ್ತು? ಈಗ ಬಂದೆ ನಿಮ್ಮ ಪ್ರಶ್ನೆ ಯೋಚನೆ ಮಾಡ್ತಾ ಇರೋದು. ಮೂಲ ವಿಗ್ರಹವನ್ನ ಹೌದು ಸ್ಥಾಪನೆ ಮಾಡಿದ್ದು ಯಾರು, ಯಾವಾಗ? ಈಗ ಅದಕ್ಕೆ ಕಾರಣ ಏನು? ಓಕೆ, ಈಗ ನಾವು ತುಂಬಾ ರೂಪಾಂತರ ಆಗಿದೆ. ನಾವು ತುಂಬಾ ಸ್ಪಷ್ಟವಾಗಿ ಇವತ್ತು ವೈದಿಕ ಪದ್ಧತಿಯಲ್ಲಿ ಪೂಜೆ ಮಾಡ್ತೀವಿ, ಪೂಜೆ ಮಾಡ್ತೀವಿ. ಅಲ್ಲಲ್ಲ, ವೈದಿಕ ಅವೈದಿಕ ಪ್ರಶ್ನೆ ಅಲ್ಲ. ಇವತ್ತು ನಾವು ಎರಡು ಪ್ರಶ್ನೆಗಳ ಉತ್ತರವನ್ನ ತೋರಿಸ್ಬೇಕಾಗಿತ್ತು. ಒಂದು, ಎರಡು ಪ್ರಶ್ನೆ ಏನು ಅಂತ ಕೇಳಿದ್ರೆ ಅದನ್ನ ಸ್ಥಾಪನೆ ಮಾಡಿದ್ದು ಯಾರು, ಯಾವ ಕಾಲದಲ್ಲಿ ಅನ್ನೋದು ಯಾರ ಹತ್ರನೂ ಸ್ಪಷ್ಟವಾದ ಉತ್ತರ ಇಲ್ಲ. ಇಲ್ಲ, ಯಾಕೆಂದ್ರೆ ಯಾರು ಯಾರು ಯಾವ ಕಾಲದಲ್ಲಿ ಆಯಿತು ಅನ್ನೋದಕ್ಕೆ ಯಾರ ಹತ್ರನೂ ದಾಖಲೆ ಇಲ್ಲ, ನಂಬರ್ 1. ಆದ್ದರಿಂದ ಇದು ಜೈನ ಯಕ್ಷಿ ಆಗಿತ್ತು ಅನ್ನೋದಕ್ಕೂ ಯಾವ ಆಧಾರವೂ ಇಲ್ಲ. ರಾಜಾವಳಿ ಕಥೆಯಲ್ಲಿ ಜೈನ ಯಕ್ಷಿ ಅನ್ನೋದು ಮುಂದಿನ ದಿನಗಳಲ್ಲಿ ಬಂದ ಕಥೆಯೇ ಹೊರತು ಅಲ್ಲಿ ಏನು ದಾಖಲೆಗಳಿಲ್ಲ, ನಂಬರ್ 1. ನಂಬರ್ 2, ಆ ಮೂರ್ತಿಯ ಲಕ್ಷಣಗಳನ್ನು ನೋಡಿದ್ರೆ ಅದು ಚಾಮುಂಡಾ ಲಕ್ಷಣದಲ್ಲೇ ಇದೆ. ಚಾಮುಂಡಾ ಅನ್ನೋದು ಸಪ್ತ ಮಾತೃಕೆಯಲ್ಲಿ ಒಂದು, ಆ ಎಲ್ಲ ಲಕ್ಷಣಗಳು ಅದರಲ್ಲಿದೆ. ಆದರೆ ನುಮಿನಾಥನ ಯಕ್ಷಿಯಾದಂತಹ ಜೈನ ಚಾಮುಂಡಾ ಲಕ್ಷಣಗಳು ಅದರಲ್ಲಿಲ್ಲ. ಸೊ ಹಾಗಾಗಿ ಆ ಮೂರ್ತಿಯನ್ನು ನೋಡಿದಾಗ ಅದು ಜೈನ ಚಾಮುಂಡಿ ಅಲ್ಲ ಅನ್ನೋದು ತುಂಬ ಸ್ಪಷ್ಟವಾಗಿ ಅರ್ಥ ಆಗೋಗುತ್ತೆ. ಇದು ನಂಬರ್ 1. ನಂಬರ್ 2, ನಮಗೆ ಲೇಟೆಸ್ಟ್ ಅನ್ನೋದಾದರೆ 1658 ಸುಮಾರಿಗೆ ನಾನು ಆಗಲೇ ಹೇಳಿದೆ, ಗೋವಿಂದ ವೈದ್ಯ ಚಾಮುಂಡಿ ಕುಲದೇವತೆಯಾಗಿ ಬೆಟ್ಟದಲ್ಲಿ ಕುಳಿತಿಹಳು ಅನ್ನೋದನ್ನ ಉಲ್ಲೇಖ ಮಾಡ್ತಾನೆ. ಸೊ ಅದಾದ ನಂತರ ಪಿರಿಯಾಪಟ್ಟಣದ ಕಾಳಗ ಮುಂತೆ ಬೇರೆ ಬೇರೆ ಬರ್ತದೆ. ಅದರಲ್ಲೆಲ್ಲವೂ ಕೂಡ ಈ ತಾಯಿಯನ್ನ ಈ ಚಂಡಮುಂಡಾಸುರನನ್ನು ಸಂವಾಡ ಮಾಡಿದ ಚಾಮುಂಡಿ ಅಂತಾನೆ ಕರೆದಿದ್ದಾರೆ. ಸೊ ಹಾಗಾಗಿ ಜೈನ ಆರಿಜಿನ್ ಇದಕ್ಕೆ ಬರೋದಿಲ್ಲ. ನಂಬರ್ 1, ಆರಂಭದಲ್ಲೇ ಗಂಗರು ಜೈನರಾಗಿದ್ರು ಅನ್ನೋದಕ್ಕೂ ಯಾವ ದಾಖಲೆಗಳು ಇಲ್ಲ. ಯಾಕಂದ್ರೆ ನಾವು ಅನೇಕ PhD ಗಳನ್ನು ಮಾಡಿಸಿದೀವಿ ಇದೇ ಗಂಗರ ವಿಷಯದಲ್ಲಿ. ಗಂಗರು 7ನೇ ಶತಮಾನಕ್ಕೆ ಬರೋ ತನಕನೋ ಅವರೆಲ್ಲ ಪರಮ ವೈದಿಕರಾಗಿದ್ರು ಅನ್ನೋದೇ ಅವರ ಶಾಸನಗಳಲ್ಲಿ ಕಂಡು ಬರುವಂತಹ ವಿಚಾರ. ಒಟ್ಟಲ್ಲಿ ಚಾಮುಂಡಿ ಬೆಟ್ಟದ ಆ ಮೂಲ ವಿಗ್ರಹ ಯಾರು ಅದನ್ನ ಸ್ಥಾಪನೆ ಮಾಡಿದ್ರು, ಯಾರು ಕಟ್ಟಿದ್ರು ದೇಗುಲ, ಒಂದು ಇಂಟ್ರೆಸ್ಟಿಂಗ್ ಆದಂತಹ ಸ್ವಾರಸ್ಯಕರವಾದಂತಹ ಚರ್ಚೆ ನಡೆಯಿತು ಅಂತ ಭಾವಿಸ್ತೀನಿ.